ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣ ಶೀಘ್ರವೇ ಎನ್ಐಎಗೆ ವರ್ಗ. ಮಂಗಳೂರಿನಲ್ಲಿ ಆರಗ ಜ್ಞಾನೇಂದ್ರ, ಪ್ರವೀಣ್ ಸೂದ್ ಹೇಳಿಕೆ. ದೇಶದೆಲ್ಲೆಡೆ ಸಂಚಲನ ಸೃಷ್ಟಿಸಿದ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣ ತನಿಖೆ ಚುರುಕುಗೊಂಡಿದೆ. ಪ್ರಕರಣ ಬಗ್ಗೆ ರಾಜ್ಯ ಪೊಲೀಸರೇ ತನಿಖೆ ನಡೆಸುತ್ತಿದ್ದು ಶೀಘ್ರವೇ ಎನ್ಐಎಗೆ ಹಸ್ತಾಂತರ ಮಾಡೋ ಸುಳಿವನ್ನ ಸರ್ಕಾರ ನೀಡಿದೆ. ಘಟನೆ ಸಂಭವಿಸಿ 4 ದಿನಗಳ ಬಳಿಕ ಎಂದು ಗೃಹ ಸಚಿವ ಆರಗ ಜ್ಞಾನೇಂದ್ರ ಮಂಗಳೂರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಂಗಳೂರಿನಲ್ಲಿ ಪರಿಶೀಲನೆ ಬಳಿಕ ಮಾತನಾಡಿದ ಆರಗ ಜ್ಞಾನೇಂದ್ರ, ಪೊಲೀಸರು ಕ್ರಮ ಕೈಗೊಳ್ಳುತ್ತಿದ್ದಾರೆ, ಕೇಂದ್ರ ತನಿಖಾ ತಂಡಗಳು ಕೂಡ ತನಿಖೆ ಮಾಡುತ್ತಿವೆ. ಒಂದೆರಡು ದಿನದಲ್ಲಿ ಎನ್ಐಎ ಹೊಣೆ ವಹಿಸಿಕೊಳ್ಳುವ ಸಾಧ್ಯತೆ ಇದ್ದು ಇದರ ಹಿಂದಿನ ಎಲ್ಲಾ ಶಕ್ತಿಯನ್ನ ಬಯಲಿಗೆಳೆಯುತ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಸದ್ಯದಲ್ಲೇ ಪ್ರಕರಣ ಎನ್ಐಎಗೆ ವರ್ಗಾವಣೆಯಾಗಲಿದೆ ಅಂತ ಡಿಜಿಪಿ ಪ್ರವೀಣ್ ಸೂದ್ ಹೇಳಿದ್ದಾರೆ. ಎಷ್ಟು ನಮಗೆ ಗೊತ್ತಿತ್ತು ಇದುವರೆಗೆ ತಮ್ಮ ಜೊತೆಗೆ ಗೃಹ ಸಚಿವರು ಎಲ್ಲ ಶೇರ್ ಮಾಡಿದ್ದಾರೆ, ಅದು ಪಬ್ಲಿಕ್ ಡೊಮೇನ್ ಅಲ್ಲಿ ಇದೆ. ಕೆಲವು ವಿಷಯ ಉದಾಹರಣೆಗೆ ಅವರಿಗೆ ದುಡ್ಡು ಎಲ್ಲಿಂದ ಬರ್ತಿತ್ತು, ಅವರ ಹಿಂದೆ ಯಾರ್ಯಾರಿದ್ದಾರೆ, ಸಂಸ್ಥೆ ಯಾರ್ಯಾರಿವೆ, ಅದರ ಬಗ್ಗೆ ಶೋಧ ಕಾರ್ಯ ನಡೀತಾ ಇದೆ. ಆದರೆ ತಾವು ಎಲ್ಲ ಒಪ್ಕೊಡ್ತೀರಿ, ಅದು ನಾವು ಬಹಿರಂಗವಾಗಿ ಈಗಲೇ ಹೇಳಿಬಿಟ್ರೆ ಮುಂದೆ ನಮ್ಮ ಕೈಯಲ್ಲಿ ಮಾಡೋಕ್ಕೇನು ಉಳಿಯೋದಿಲ್ಲ. ದಯವಿಟ್ಟು ಅದಕ್ಕೆ ಎಲ್ಲ ಕಾರ್ಯಾಚರಣೆ ನಡೀತಾ ಇದೆ, ಆದರೆ ಅದು ನಾವು ತಮ್ಮ ಜೊತೆಗೆ ಬಹಿರಂಗವಾಗಿ ಡಿಸ್ಕಸ್ ಮಾಡೋಕ್ಕೆ ಆಗೋದಿಲ್ಲ. ಇದರ ಬಗ್ಗೆ ಎಲ್ಲ ಮಾಹಿತಿಗಳು ಪೊಲೀಸರಿಗಿದೆ, ಎಲ್ಲದರ ಹಿನ್ನೆಲೆಯಲ್ಲೂ ತನಿಖೆ ನಡೆಯುತ್ತೆ. ಅವನು ಮಾತಾಡೋವಾಗಲಿ ಒಂದಷ್ಟು ಇನ್ಫಾರ್ಮೇಶನ್ ತಗೊಂಡು ಬಹಳ ಆಳವಾಗಿ ಹೋಗ್ತಾ ಇದೀವಿ, ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಇನ್ನು ಇವರು ಯಾರು ಈ ರೀತಿ ಮಾಡದಿದ್ದಾಗೇನೆ ಬಹಳ ಎಚ್ಚರಿಕೆಯಿಂದ ಈ ಸಂದರ್ಭದಲ್ಲಿ ಪೊಲೀಸರು ಭಯಾನಕ ಪರಿಸ್ಥಿತಿ ಸೃಷ್ಟಿಸಲು ಪ್ರಯತ್ನ ನಡೆದಿತ್ತು. ಆಕಸ್ಮಿಕವಾಗಿ ಸ್ಫೋಟಗೊಂಡ ಹಿನ್ನೆಲೆ ಅನಾಹುತ ತಪ್ಪಿದೆ. ಶಾರಿಕ್ ಹಿಂದೂ ಹೆಸರಲ್ಲಿ ಓಡಾಡ್ತಿದ್ದ, ಕೊಯಮತ್ತೂರಲ್ಲೂ ಓಡಾಟ ನಡೆಸಿದ್ದ. ಅವನು ಗುಣಮುಖನಾದ ಮೇಲೆ ಮಾಹಿತಿ ಪಡೆಯುತ್ತೇವೆ ಅಂತ ಆರಗ ಹೇಳಿದ್ದಾರೆ. ಘಟನಾ ಸ್ಥಳದಲ್ಲಿ ಆರಗ ಜ್ಞಾನೇಂದ್ರ ಪರಿಶೀಲನೆ. ಗಾಯಗೊಂಡ ಆಟೋ ಚಾಲಕನ ಕುಟುಂಬಕ್ಕೆ ಧೈರ್ಯ. ಇನ್ನು ಆರಗ ಜ್ಞಾನೇಂದ್ರ ಕುಕ್ಕರ್ ಬಾಂಬ್ ಸ್ಫೋಟ ಸಂಭವಿಸಿದ ಸ್ಥಳಕ್ಕೆ ತೆರಳಿ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿ ಕಲೆ ಹಾಕಿದ್ರು. ಬಳಿಕ ಫಾದರ್ ಮುಲ್ಲರ್ ಆಸ್ಪತ್ರೆಗೆ ತೆರಳಿ ಸ್ಫೋಟದಲ್ಲಿ ಗಾಯಗೊಂಡಿದ್ದ ಆಟೋ ಚಾಲಕ ಪುರುಷೋತ್ತಮ್ ಅವರ ಆರೋಗ್ಯ ವಿಚಾರಿಸಿದ್ರು. ಪುರುಷೋತ್ತಮ್ ಕುಟುಂಬಸ್ಥರಿಗೆ ವೈಯಕ್ತಿಕ ನೆಲೆಯಲ್ಲಿ 50,000 ರೂಪಾಯಿ ಪರಿಹಾರ ಕೊಟ್ಟು ಧೈರ್ಯ ಹೇಳಿದ್ರು. ಮತ್ತೊಂದು ಕಡೆ ಉಗ್ರ ಶಾರಿಕ್ಗೆ ವೆಂಟಿಲೇಟರ್ನಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಶಾರಿಕ್ನ ಕುತ್ತಿಗೆ ಭಾಗದಲ್ಲಿ ಗಂಭೀರ ಗಾಯವಾಗಿದ್ದು 8 ವೈದ್ಯರ ತಂಡ ವಿಶೇಷ ನಿಗಾ ಇರಿಸಿದೆ. ಇವತ್ತು ಸಾಹೇಬರು ವಿಕ್ಟಿಮ್ ಯಾರಿದ್ದಾರೆ ಅವ್ರ ಪ್ರಾಣ ಅಂತೂ ಅವರು ಪಾರಾಗಿದ್ದಾರೆ, ಚೆನ್ನಾಗಿದ್ದಾರೆ, ನಾವು ನೋಡ್ಕೊಳ್ತೀವಿ. ಅದೇ ಥರ ಈ ಅಕ್ಯೂಸ್ಡ್ ಕೂಡ ನಮಗೆ ಬಹಳ ಇಂಪಾರ್ಟೆಂಟ್, ಈಗ ಅವ್ರದ್ದು ಇಂಟ್ರೋಗೇಷನ್ ಮಾಡಬೇಕಾಗಿದೆ. ಸಾಕಷ್ಟು ಮೆಟೀರಿಯಲ್ ನಮಗೆ, ಏನು ಟೆಕ್ನಿಕಲ್ ಮೆಟೀರಿಯಲ್, ಫೋನ್ಸ್, ಕಂಪ್ಯೂಟರ್ಸ್ ಎಲ್ಲ ಸಿಕ್ಕಿದೆ. ಅದು ಅವ್ರ ಜೊತೆಗೆ ಕಾನ್ಫ್ರಂಟೇಷನ್ ಮಾಡಬೇಕಾಗಿದೆ. ಅದು ಮಾಡಬೇಕಾದ್ರೆ ಅವರು ಫಸ್ಟ್ ಸುಸ್ಥಿತಿಯಲ್ಲಿ ಬರಬೇಕು. ಕರಾವಳಿಯಲ್ಲಿ ರಹಸ್ಯವಾಗಿ ಭಯೋತ್ಪಾದನೆ ನಡೆಯುತ್ತಿದೆ. ಸಿಎಫ್ಐ ಪಿಎಫ್ಐ ಸಂಘಟನೆಗಳು ಉಗ್ರರಿಗೆ ಸಹಕಾರ ಕೊಡುತ್ತಿವೆ ಅಂತ ಉಡುಪಿಯಲ್ಲಿ ಬಿಜೆಪಿ ಶಾಸಕ ರಘುಪತಿ ಭಟ್ ಆರೋಪಿಸಿದ್ದಾರೆ. ಭಯೋತ್ಪಾದಕ ಚಟುವಟಿಕೆಗಳು ಗುಪ್ತವಾಗಿ ನಡೀತಾ ಇದೆ. ಸಿಎಫ್ಐ ಪಿಎಫ್ಐ ಅಂತ ಸಂಘಟನೆಗಳು ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಅವ್ರದ್ದು ಕೆಲವು ಕಡೆ ಗುಪ್ತ ಸ್ಥಳಗಳು ನಡೀತಾ ಇದೆ. ಕೆಲವು ಸ್ಥಳಗಳಲ್ಲಿ ಬೇರೆ ಬೇರೆ ಪ್ರದೇಶಗಳಿಂದ, ಉತ್ತರ ಪ್ರದೇಶ ಅಂತ ಹೇಳ್ಕೊಂಡು ಬೇರೆ ಬೇರೆ ಭಾಗದಿಂದ, ಕಲ್ಕತ್ತಾ ಅಂತ ಹೇಳ್ಕೊಂಡು ಕೆಲವು ವ್ಯಕ್ತಿಗಳು ಪ್ರವಚನ ಕೊಡಲಿಕ್ಕೆ ಅಂತ ಹೇಳ್ಕೊಂಡು ಬಂದು ಅಲ್ಲಿ ಬೇರೆ ಬೇರೆ ತಯಾರಿ ನಡೀತಾ ಇರುವಂತಹದ್ದು ಇದೆಲ್ಲವೂ ನಮಗೆ ಗೊತ್ತಿರುವಂತಹ ವಿಷಯ. ಇದರ ನಡುವೆ ಶಾರಿಕ್ ತನ್ನ ಆನ್ಲೈನ್ ವ್ಯವಹಾರಗಳಿಗೆ ಕ್ರಿಪ್ಟೋ ಕರೆನ್ಸಿ ಬಳಸಿರೋದು ಬಹಿರಂಗವಾಗಿದೆ. ಅಕ್ರಮ ಚಟುವಟಿಕೆಗಳಿಗೆ ಡಾರ್ಕ್ ವೆಬ್ ಮೂಲಕ ವ್ಯವಹಾರ ನಡೆಸುತ್ತಿದ್ದ ಅನ್ನೋದು ಪೊಲೀಸರು ಮತ್ತು ಎನ್ಐಎ ತನಿಖೆಯಲ್ಲಿ ದೃಢವಾಗಿದೆ. ರಾಜೇಶ್ ಜೊತೆ ಅಶ್ವಥ್ ಆಚಾರ್ಯ, ವಿಸ್ತಾರ ನ್ಯೂಸ್, ಮಂಗಳೂರು.